ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿವೆ ನೋಡೋಣ. ನಮ್ಮ ದೇಶದಲ್ಲಿ ಸೂರ್ಯಘರ್ ಯೋಜನೆ ಅನ್ನುವಂಥದ್ದು ಪ್ರಾರಂಭವಾಗಿದೆ. ಪ್ರಧಾನಿ ಮೋದಿಯವರು ಈ ಯೋಜನೆಯನ್ನ ಘೋಷಣೆ ಮಾಡಿದಾಗಿನಿಂದಲೂ ಕೂಡ ಸೋಲಾರ್ ಅಡಿಯಲ್ಲಿ ಸಾಕಷ್ಟು ಜನ ವಿದ್ಯುತ್ ಅನ್ನ ಪಡೆದುಕೊಳ್ಳೋದಾಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದರ ಪ್ರಯೋಜನಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ನವೀಕರಿಸಬಹುದಾದ ಇಂಧನಗಳನ್ನ ಡೆವಲಪ್ ಮಾಡುವಲ್ಲಿ ಅಥವಾ ಅಭಿವೃದ್ಧಿ ಪಡಿಸುವತ್ತ ಹೆಚ್ಚಿನ ಗಮನವನ್ನ ವಹಿಸಲಾಗುತ್ತೆ ಅಂತಲೂ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಈ 2030 ಹೊತ್ತಿಗೆ ಸುಮಾರು 5 ದಶಲಕ್ಷ ಮೆಟ್ರಿಕ್ ಟನ್ ಅಷ್ಟು ಜಲಜನಕ ಅಥವಾ ಹೈಡ್ರೋಜನ್ ಉತ್ಪಾದನೆ ಮಾಡುವ ಗುರಿಯನ್ನ ಹೊಂದಲಾಗಿದೆ ಅಂತ ತಿಳಿಸಿದ್ದಾರೆ. ಪುನಿಯಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನೋಡೋಣ. ಫಾರ್ ಅವರ್ ಹೌಸ್ ಹೋಲ್ಡ್ಸ್ PM ಸೂರ್ಯಘರ್ ಮುಫ್ತ ಬಿಜಲಿ ಯೋಜನಾ ಇಸ್ ಎ ಗೇಮ್ ಚೇಂಜರ್. ಇಟ್ ಈಸ್ ಸೆಟ್ ಟು ಇನ್ಸ್ಟಾಲ್ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ ಆ್ಯಂಡ್ ಪ್ರೊವೈಡ್ ಫ್ರೀ ಎಲೆಕ್ಟ್ರಿಸಿಟಿ ಅಪ್ ಟು 300 ಯೂನಿಟ್ಸ್ ಎವ್ರಿ ಮಂತ್ ಟು 1 crore ಹೌಸ್ ಹೋಲ್ಡ್ ಆ್ಯಂಡ್ ಅವರ್ ಫಾರ್ಮರ್ಸ್. ಫಾರ್ ದೆಮ್ ದ PM ಕುಸುಮ್ ಸ್ಕೀಮ್ ಆಫರ್ಸ್ ಸಬ್ಸಿಡೀಸ್ ಫಾರ್ ಇನ್ಸ್ಟಾಲಿಂಗ್ ದಿ ಸ್ಟ್ಯಾಂಡ್ ಅಲೋನ್ ಸೋಲಾರ್ ಪಂಪ್ಸ್ ಆ್ಯಂಡ್ ಸೋಲರೈಸಿಂಗ್ ದಿ ಎಕ್ಸಿಸ್ಟಿಂಗ್ ಗ್ರಿಡ್ ಕನೆಕ್ಟೆಡ್ ಪಂಪ್ಸ್. ದಿಸ್ ಇನಿಷಿಯೇಟಿವ್ ಸಪೋರ್ಟ್ ಬೋತ್ ದೇರ್ ಫಾರ್ಮಿಂಗ್ ನೀಡ್ಸ್ ಆ್ಯಂಡ್ ಅವರ್ ಗ್ರೀನ್ ಗೋಲ್ಸ್. ವಿ ಆರ್ ಆಲ್ಸೋ ಸೆಟ್ಟಿಂಗ್ ಅಪ್ 13,000 ಮೆಗಾವಾಟ್ ಆಫ್ ರಿನ್ಯೂವಬಲ್ ಎನರ್ಜಿ, 9,000 ಮೆಗಾವಾಟ್ ಸೋಲಾರ್, 4,000 ಮೆಗಾವಾಟ್ ವಿಂಗ್ ಅಲಾಂಗ್ ವಿತ್ ದಿ 12,000 ಮೆಗಾವಾಟ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಇನ್ ಲಡಾಕ್. ಆನ್ ಇಂಟರ್ಸ್ಟ್ ರೇಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ವುಡ್ ಬಿ ಸೆಟಪ್ ಫಾರ್ ದಿ ಪವರ್ ಇವ್ಯಾಕ್ಯುಯೇಷನ್ ಆ್ಯಂಡ್ ದಿ ಗ್ರಿಡ್ ಇಂಟಿಗ್ರೇಷನ್ ಆಫ್ ದಿ 13 GW RE ಪ್ರಾಜೆಕ್ಟ್ಸ್ ಇನ್ ದಿ ಲಡಾಕ್ ಆ್ಯಂಡ್ ಡಿಸ್ಪ್ಯಾಚ್ ದಿ ಪವರ್ ಫ್ರಮ್ ದಿ ಲಡಾಕ್ ಟು ದಿ ಅದರ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ನಾಟ್ ಓನ್ಲಿ ದಿಸ್, PLI ಸ್ಕೀಮ್ ಫಾರ್ ದಿ ಹೈ ಎಫಿಷಿಯನ್ಸಿ ಸೋಲಾರ್ PU ಮಾಡೆಲ್ಸ್ ಈಸ್ ಆಲ್ಸೋ ಬೀಯಿಂಗ್ ಇಂಪ್ಲಿಮೆಂಟೆಡ್. ₹24,000 crore ಈಸ್ ಬೀಯಿಂಗ್ ಪುಟ್ ಇನ್ ಟು ದಿಸ್ ಪ್ರೋಗ್ರಾಮ್ ಟು ಹೆಲ್ಪ್ ಬೂಸ್ಟ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಸೋಲಾರ್ ಪ್ಯಾನಲ್ಸ್. ದೇಶದಲ್ಲಿ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸೋದಕ್ಕೆ ಕೃತಕ ಬುದ್ಧಿಮತ್ತೆವನ್ನ ಅಥವಾ AI ಅನ್ನ ಬಳಸಲಾಗ್ತಾ ಇದೆ. ಇದೀಗ ಅದು ಶಿಕ್ಷಣದಲ್ಲಿಯೂ ಕೂಡ ಕಾಲಿಟ್ಟಿದ್ದು ಸಾಕಷ್ಟು ಕ್ರಾಂತಿ ಹುಟ್ಟು ಹಾಕಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಇನ್ನು ಇದೇ ನಿಟ್ಟಿನಲ್ಲಿ ಮೈಸೂರಿನ ಶ್ರೀರಾಮ್ಪುರದಲ್ಲ ಒಂದು ಶಾಲೆಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಅಲ್ಲಿನ ಸಂಸದರಾಗಿರುವ ಯದುವೀರ್ ಒಡೆಯರ್ ಅವರು. ಬನ್ನಿ, ಹಾಗಾದ್ರೆ ಯಾವ ರೀತಿ ಇತ್ತು ಆ ಕಾರ್ಯಕ್ರಮ ಅನ್ನೋದನ್ನ ನೋಡೋಣ. ಮೈಸೂರು ಮಹಾನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನ ನೆರವೇರಿಸಲಾಗಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಅಲ್ಲಿನ ಸಂಸದರಾಗಿರುವ ಯದುವೀರ್ ಒಡೆಯರ್ ಅವರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು, ಬಿಜೆಪಿ ಸದಸ್ಯತ್ವವನ್ನ ಪಡೆದುಕೊಳ್ಳೋದ್ರಿಂದ ಕೇವಲ ನಗರಗಳಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲಿಯೂ ಕೂಡ ಬಿಜೆಪಿಯ ಸಂಘಟನೆ ಜಾಸ್ತಿ ಆಗುತ್ತೆ, ಜೊತೆಗೆ ಅಭಿವೃದ್ಧಿ ಕೆಲಸಗಳು ಕೂಡ ಹೆಚ್ಚಾಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಸದಸ್ಯತ್ವವನ್ನು ಪಡೆಯೋದ್ರಿಂದ ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಅವರೇ ಉತ್ತರ ಕೊಡಬೇಕು. ಆದ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಈ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಬನ್ನಿ, ಹಾಗಾದ್ರೆ ಬೇರೆ ಯಾವೆಲ್ಲ ವಿಷಯಗಳ ಕುರಿತು ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ. ಯದುವೀರ್ಜಿ ಅವರಿಗೆ ನಾನು ಮೈಸೂರು ಜಿಲ್ಲೆ ಗ್ರಾಮಾಂತರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ಈ ಸದಸ್ಯತ್ವ ಅಭಿಯಾನದ ಕೈಪಿಡಿಯನ್ನ ಮಾನ್ಯ ಸಂಸದರಾದ ಯದುವೀರ್ಜಿಯವರ ಅಮೃತಾಸ್ತ್ರದಿಂದ ಈಗ ಉದ್ಘಾಟನೆ ಆಗಿದೆ. ಉಪಸ್ಥಿತಿರ್ತಕ್ಕಂತ ತಮ್ಮನ್ನೆಲ್ಲ ಕುರಿತು ಮಾತನಾಡಬೇಕಂತ ಹೇಳಿ ನಮ್ಮ ಜನಪ್ರಿಯ ಸಂಸದರನ್ನ ನಾನು ಆಹ್ವಾನ ಮಾಡ್ತೇನೆ. ಯದುವೀರ್ಜಿಯವರಿಗೆ ನಾನು ಮೈಸೂರು ಜಿಲ್ಲೆ ಗ್ರಾಮಾಂತರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸದಸ್ಯತ್ವ ಅಭಿಯಾನದ ಕೈಪಿಡಿಯನ್ನ ಮಾನ್ಯ ಸಂಸದರಾದ ಯದುವೀರ್ಜಿಯವರ ಅಮೃತಾಸ್ತ್ರದಿಂದ ಈಗ ಉದ್ಘಾಟನೆ ಆಗಿದೆ. ಉಪಸ್ಥಿತಿರ್ತಕ್ಕಂತ ತಮ್ಮನ್ನೆಲ್ಲ ಕುರಿತು ಮಾತನಾಡಬೇಕಂತ ಹೇಳಿ ನಮ್ಮ ಜನಪ್ರಿಯ ಸಂಸದರನ್ನ ನಾನು ಆಹ್ವಾನ ಮಾಡ್ತೇನೆ. ಮೈಸೂರು ಮತ್ತು ಕೊಡಗು ಲೋಕಸಭಾ ಸದಸ್ಯರನ್ನು ಸಹ ಶ್ರೀಯುತ ಯದುವೀರ್ ಕೃಷ್ಣದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಿದ್ದಾರೆ. ನದಿ ನೀರುಗಳು ಉಕ್ಕಿ ಹರಿದ ಕಾರಣ ಗ್ರಾಮದಲ್ಲೆಡೆ ನೀರು ಸೇರಿಕೊಂಡು ಸಾಕಷ್ಟು ಜನರಿಗೆ ಬೇರೆ ಬೇರೆ ರೀತಿಯಾದಂತಹ ಹಾನಿಗಳು ಉಂಟಾಗಿದೆ. ಅಂದ್ರೆ ಪ್ರವಾಹದಿಂದ ಉಂಟಾದಂತಹ ಹಾನಿಗೆ ಸರಿಯಾದ ಕ್ರಮದಲ್ಲಿ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ಅಬಕಾರಿ ಸಚಿವರಾಗಿರುವ ಆರ್ ಬಿ ತಿಮ್ಮಾಪೂರ್ ಅವರಿಗೆ ಮುಧೋಳದ ರೈತ ನಿಯೋಗದ ಕಡೆಯಿಂದ ಮನವಿ ಪತ್ರವನ್ನ ಕೊಡಲಾಗಿದೆ. ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ನ ಮಾನದಂಡನೆಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಒಂದೇ ಬಾರಿಗೆ ಎಲ್ಲರಿಗೂ ಪರಿಹಾರವನ್ನು ಒದಗಿಸಬೇಕು ಅನ್ನುವಂತಹ ಒತ್ತಾಯ ಸಹ ಇಲ್ಲಿ ಮಾಡಲಾಗಿದೆ.